ವೀಕ್ಷಕರಿ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ನಾವು ಕಾಡಿನಲ್ಲಿಯೇ ಸುಖವಾಗಿ ಜೀವನ ಮಾಡ್ತಿದ್ವಿ. ಈಗ ನಾಡಿನಲ್ಲಿ ನೋವು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ನಮಗೆ ನೀಡಿದ ಭರವಸೆಯು ಈಗ ಹುಸಿಯಾಗಿದೆ. ಕಳೆದ 50 ವರ್ಷದಿಂದ ನಮ್ಮ ಹಕ್ಕಿಪೆಕ್ಕಿ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗವು ಮರೀಚಿಕೆಯಾಗಿದೆ ಎಂದು ಹಕ್ಕಿಪೆಕ್ಕಿ ಬುಡಕಟ್ಟು ಯುವ ಸಂಘಟನೆಯ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರ್ ಕೊರಟಗೆರೆಯಲ್ಲಿ ಆರೋಪ ಮಾಡಿದರು. ಕೊರಟಗೆರೆ ಪಟ್ಟಣದ ಕಂದಾಯ ಆವರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆಯ ವಿರುದ್ಧ ಹಕ್ಕಿಪೆಕ್ಕಿ ಸಮುದಾಯದ ಜನತೆಯ ಜೊತೆಗೂಡಿ ಆಕ್ರೋಶ ವ್ಯಕ್ತಪಡಿಸಿ ಮನೆಗಳ ಹಕ್ಕುಪತ್ರ ನೀಡುವಂತೆ ಉಪತಹಶೀಲ್ದಾರ್ ನರಸಿಂಹಮೂರ್ತಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. 50 ವರ್ಷದಿಂದ ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಹಕ್ಕಿಪೆಕ್ಕಿ ಕಾಲೋನಿಯಲ್ಲಿ 150 ಕುಟುಂಬಗಳು ವಾಸವಿದ್ದಾರೆ. ಶಿಕ್ಷಣ ವಂಚಿತ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರವು ಮರೀಚಿಕೆಯಾಗಿದೆ. ರಾಜಕೀಯ ನಾಯಕರು ಚುನಾವಣೆಗೆ ಮಾತ್ರ ನಮ್ಮನ್ನು ಬಳಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ನಮ್ಮ ಸಮುದಾಯದ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರದ ಜೊತೆ ಶಿಕ್ಷಣದ ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕಿದೆ ಎಂದು ಆಗ್ರಹ ಮಾಡಿದರು. ನಮ್ಮ ಸಮುದಾಯದವರು ಈ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 60-70 ವರ್ಷದಿಂದ ವಾಸ ಆಗಿರ್ತಾರೆ ಅಂತ ಹಳ್ಳಿಗಳಲ್ಲಿ. ಸರ್ಕಾರದವರು ಸುಮಾರು ವರ್ಷಗಳಿಂದನೂ ಕಾಡಿನಿಂದ ನಾಡಿಗೆ ಅಂತ ನಮಗೆ ಕರೆ ತಂದರು. ಕಾಡಲ್ಲೇ ಇದ್ದು ಭಾಳ ಉತ್ತಮ ಜೀವನ ನಡೆಸ್ತಾ ಇದ್ವಿ. ಏನೋ ಶಿಕಾರಿ ಮಾಡಿಕೊಂಡು ಗೌಜೆ ಆಡಿಕೊಂಡು ಏನೋ ಒಳ್ಳೆಯ ಜೀವನ ನಡೆಸ್ತಾ ಇದ್ವಿ. ಕಾಡಿನಿಂದ ನಾಡಿಗೆ ತೊಗೊಂಬಂದ್ವಿ. ತೊಗೊಂಬಂದರೂ ನೀವು ನಮಗೆ ಯಾವುದೇ ಮೂಲ ಸೌಕರ್ಯಗಳು ನೀವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾನೆ ಇದ್ದೀವಿ. ನಮ್ಮ ಸಮುದಾಯದವರು ಮಾಡ್ತಾನೆ ಇದ್ದಾರೆ. ಸೊ ಸರ್ಕಾರದವರು ಯಾಕೆ ಕಾಳಜಿ ತಗೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಮುಂದೆ ಒಂದು ದಿನ ನಾವು ಪ್ರತಿಭಟನೆಗೆ ಇಳಿದಾಗ ಎಲ್ಲ ಸರ್ಕಾರಿ ಕಚೇರಿಗಳನ್ನು ನಾವು ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮುಂದೆ. ಸೊ ದಯವಿಟ್ಟು ನಮ್ಮ ಒಂದು ಮನವಿಯನ್ನು ನೀವು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಸಮುದಾಯಕ್ಕೆ ರಾಜ್ಯಾದ್ಯಂತ ನಾವು ಸಂಚಲನೆ ಮಾಡಿ ನಮ್ಮ ಸಮುದಾಯಕ್ಕೆ ಇರುವಂಥ ಏನು ಸಮಸ್ಯೆಗಳಿದೋ ಆ ಸಮಸ್ಯೆಗಳನ್ನು ನಾನು ಕೇಳ್ಕೊಳ್ತಾ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಸರ್ಕಾರದವರು ಇದನ್ನು ನೀವು ಗಮನಕ್ಕೆ ತಗೊಂಡು ನಮ್ಮ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಏನದು ಏನು ಮಾಡಿಕೊಟ್ಟಿದ್ದು? ಇದು ಬಂದುಬಿಟ್ಟು ಹಕ್ಕುಪತ್ರಕ್ಕೋಸ್ಕರ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ನಮ್ಮ ಸಮುದಾಯದವರು 50-60 ವರ್ಷದಿಂದ ವಾಸ ಆಗಿದ್ದಾರೆ ಈ ತಾಲೂಕಲ್ಲಿ. ಹಕ್ಕುಪತ್ರಗಳು ಇರೋಲ್ಲ, ಮನೆ ನಿವೇಶನ ಹಕ್ಕುಪತ್ರಗಳು. ಸೊ ಅದನ್ನು ಸರ್ಕಾರದವರು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸುಮಾರು 150 ಮನೆಗಳಿದ್ದಾವೆ, 150 ಕುಟುಂಬಗಳಿದ್ದಾವೆ. ಮತ್ತು ಅವರಿಗೆ ಮನೆ ವಾಸನೂ ಇಲ್ಲ, ನಿವೇಶನಗಳು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಊರಿನ ಜನಗಳು. ಸೊ ಇದನ್ನು ನೀವು ಪರಿಶೀಲನೆ ಮಾಡಬೇಕು ಎಲ್ಲ. ಓಕೆ, ಧನ್ಯವಾದ. ಹಕ್ಕಿಪೆಕ್ಕಿ ಕಾಲೋನಿಯ ಗ್ರಾಮಸ್ಥ ರೆಡ್ಡಿಯಪ್ಪ ಮಾತನಾಡಿ, ನಾವು ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಗ್ರಾಮದಲ್ಲಿ ವಾಸವಿದ್ದೇವೆ. ನಮ್ಮ ಕುಟುಂಬಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಸಮಸ್ಯೆ ಇದೆ. ಅಧಿಕಾರಿ ವರ್ಗ ಗ್ರಾಮಕ್ಕೆ ಬರ್ತಾರೆ, ಮನವಿ ಪಡೆದು ಹೋಗ್ತಾರೆ. ನಮ್ಮೂರನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಿ ನಮ್ಮ ಸಮುದಾಯದ ಜನರ ಜೀವನಕ್ಕೆ ಬೆಳಕು ನೀಡಬೇಕಿದೆ ಎಂದು ಒತ್ತಾಯ ಮಾಡಿದರು. ಸರ್, ನಾವು ಬಂದು ಒಂದು 50 ವರ್ಷ ಆಯಿತು. ನಮ್ಮ ಹಕ್ಕಿಪೆಕ್ಕಿ ಕಾಲೋನಿ ನಮ್ಮ ಸ್ಥಾಪನೆ ಆಗಿ ನಮಗೆ ಇದುವರೆಗೆ ಯಾವ ಸವಲತ್ತು ಆಗಲಿಲ್ಲ. ನಮ್ಮ ಗ್ರಾಮದಲ್ಲಿ ಇರುವಂಥ ಯಾವುದೇ ಮೂಲ ಸೌಲಭ್ಯಗಳನ್ನು ಬಂದಿಲ್ಲ. ನಮ್ಮ ಎಜುಕೇಷನ್ ಸರಿಯಾಗಿಲ್ಲ. ಎಜುಕೇಷನ್ನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಕೇಳ್ಕೊತ ಇದ್ದೀನಿ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ವಾಸಿ ಆಗಿರುವಂಥ ಜನಗಳಿಗೆ ಅನುಕೂಲ, ನಮ್ಮ ಸರ್ಕಾರ ಕಡೆಯಿಂದ ಅನುಕೂಲ ಮಾಡಿಕೊಡಬೇಕಂತ ನಾನು ಕೇಳ್ತೀನಿ. ಪೂರ್ತಿ ಒಂದು 150 ಮನೆಯವರು ಕುಟುಂಬದವ್ರು ಇದ್ದಾರೆ ಸರ್. ಏನೇನು ಉದ್ಯೋಗ ಮಾಡ್ತೀರಾ ಸರ್? ಉದ್ಯೋಗ ಅಂತಂದರೆ ಹೂವಿನ ವ್ಯಾಪಾರ ಮಾಡ್ತಾರೆ. ಆಮೇಲೆ ಸಂತೆಯಲ್ಲಿ ಹೋಗೋಂಥ ವ್ಯಾಪಾರ ಮಾಡ್ತಾರೆ. ಬೀದಿ ಬಳಿ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಇದು ಅಂಗಡಿ ಅಂದರೆ ಒಂದು ಜಾಗ ಇಲ್ಲ. ಅವರು ಸಂತೆ ಇದ್ದರೆ ಸಂತೆಯಲ್ಲಿ ಹೋಗ್ತಾರೆ, ಜಾತ್ರೆ ಆದರೆ ಜಾತ್ರೆಗೆ ಹೋಗ್ತಾರೆ. ಅಲ್ಲೂ ಇವಾಗ ಈ ಥರ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಏನಕ್ಕೆ ಮನೆ ಕೊಟ್ಟಿದ್ದೀಗ ಸರ್? ಮನವಿ ಕೊಟ್ಟಿದ್ದು ನಮಗೆ ಇವಾಗ ಸರ್ಕಾರ ನಮಗೆ ಸರ್ಕಾರ ಪಡದಲ್ಲಿ ಇದ್ದೀವಿ. ನಮಗೆ ಹಕ್ಕುಪತ್ರನ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು. ನಮಗೆ ಗ್ರಾಮ ನಮಗೆ ಕಂದಾಯ ಗ್ರಾಮ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಮನವಿ ನೀಡಿದ ಸಂದರ್ಭದಲ್ಲಿ ಮುಖಂಡರಾದ ನಂದಕುಮಾರ್, ಶ್ಯಾಮನಾಥ್, ದಿವಾರಿ, ನಾರಾಯಣ್, ಭರತ್, ಮೇಘನಾ, ಭರತ್, ಸುಜಾತಾ ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಅತ್ಯಂತ ಪ್ರೀತಿಯಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದು, ಅವರು ರಾಜಕೀಯ ವಲಯದಲ್ಲಿ ಇನ್ನೂ ಹೆಚ್ಚು ಬೆಳೆಯಲಿ ಎಂದು ವಿಜಯಪುರ ಮಠದ ಶ್ರೀ 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 ಮಹದೇವ ಸ್ವಾಮಿಗಳು ಶಿಡ್ಲಘಟ್ಟದಲ್ಲಿ ಹಾರೈಸಿದರು. ನಗರದ ಕನಕನಗರದಲ್ಲಿರುವ ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡರವರ ಕಚೇರಿಯ ಆವರಣದಲ್ಲಿ ಡಿಕೆ ಶಿವಕುಮಾರ್ ಅವರ 60ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಅವರ ಮುಂದಿನ ರಾಜಕೀಯ ಜೀವನ ಉತ್ತಮವಾಗಿ ಬೆಳೆದು ಆರೋಗ್ಯದಿಂದ ಇರಲಿ. ಡಿಕೆ ಶಿವಕುಮಾರ್ ಅವರ ಮೇಲೆ ಅಪಾರವಾದ ಪ್ರೀತಿ, ವಿಶ್ವಾಸ, ನಂಬಿಕೆ ಇರುವ ಎಬಿಡಿ ಟ್ರಸ್ಟ್ ಅಧ್ಯಕ್ಷ ರಾಜೀವ್ಗೌಡರವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು
ಅವರ ರಾಜಕೀಯ ಜೀವನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಇಂಥವರ ಯುವಪಡೆಯನ್ನು ನಾವು ಸಮಾಜಕ್ಕೆ ತಂದಿದ್ದೇವೆ, ಅಧಿಕಾರಕ್ಕೆ ತಂದಿದ್ದೇವೆ. ನಾವೆಲ್ಲರೂ ಕೂಡ ಸಮೀಕ್ಷವಾಗಿರುವಂಥ ಕೆಲಸ ಮಾಡ್ತಾರೆ. ಭಾಳ ಕಾಳಜಿ ಇದೆ, ಭಾಳ ಆಸಕ್ತಿ ಇದೆ, ಭಾಳ ಪ್ರೀತಿ ಇದೆ. ಆ ಪ್ರೀತಿ ಭಕ್ತಿ ಶ್ರದ್ಧೆ ಉಳ್ಳವರಾಗಿ ಇವತ್ತು ಎಷ್ಟೊತ್ತು ಬರುತ್ತಾರೋ ಎಷ್ಟೊತ್ತು ಹೇಳ್ತಾರೋ ಗೊತ್ತಿಲ್ಲ. ನಮ್ಮ ಭಕ್ತರು ಕಾಯ್ತಾರೆ ಅಂತೇಳಿ ಎಲ್ಲವೂ ಕೂಡ ಆಶೆ ಆಕಾಂಕ್ಷೆಗಳನ್ನು ತೊರೆದು ಸಮಾಜ ಸೇವೆ ಮಾಡಬೇಕು ಅಂತ ನಿಂತುಕೊಂಡಿದ್ದಾರೆ. ಅವ್ರು ನಾವೆಲ್ಲ ಬೆನ್ನು ತಟ್ಟುವಂಥ ಕೆಲಸ ಮಾಡೋಣ. ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಕೆಲವರ ಮನಸ್ಸನ್ನು ಓಲೈಸಿ ನಾವು ತೆಗೆಯುವಂಥ ಕೆಲಸ ಮಾಡಿಕೊಳ್ಬೇಕಾಗಿದೆ. ಕೆಲವರು ನಿನ್ನೆ ಮೊನ್ನೆ ಸಿಕ್ಕಿದ್ರೆ ಹೇಳಿದೆ ಅವ್ರಿಗೂ ಕೂಡ ತಮ್ಮ ಟೈಮ್ ಆಯ್ತಲ್ಲ ನಿಮಗೆ ಎಲ್ಲ ಅಂತ ಒಂದೇ ಒಂದು ಸಾರಿ ಅಂತ ಹೇಳಿ ಒಂದು ಸಾರಿ ಬೇರೆ ಸಾಕು ತೆಗೆದುಬಿಡಿ, ಆರಾಮ ರೆಸ್ಟ್ ಕೊಡಿ. ಭಗವಂತ ಕೊಟ್ಟಿದ್ದೇನೆ, ಬೇಕಷ್ಟು ಮಾಡಿದ್ದೀರಾಗ ಅಂತ ಹೇಳುವಂಥ ಮಾತು ಪರ್ಸನಲ್ಗೆ ಹೇಳ್ತಾ ಇದೆ. ಹಾಗಾಗಿ ಏನೇ ಆಗಲಿ ಎಂತೇ ಆಗಲಿ ನಮ್ಮ ಧರ್ಮದ ತತ್ವಕ್ಕೆ ಚ್ಯುತಿ ಬಾರದಂತೆ ಮುನ್ನಡೆಯುವಂಥ ಕೆಲಸವನ್ನು ಮಾಡೋಣ. ರಾಜೇಗೌಡರನ್ನ ಆರೈಸೋಣ, ಇನ್ನು ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಮಾತನಾಡಿ, ಡಿಕೆ ಶಿವಕುಮಾರ್ ಅವರ 60ನೇ ಹುಟ್ಟುಹಬ್ಬದಂದು ನಮ್ಮ ಕಚೇರಿಯ ಮುಂದೆ ಕೇಕ್ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಅವರು ರಾಜಕೀಯವಾಗಿ ಹಾಗೂ ಎಲ್ಲ ರಂಗದಲ್ಲೂ ಉತ್ತಮವಾಗಿ ಬೆಳೆಯಲಿ ಹಾಗೂ ಆರೋಗ್ಯದಿಂದ ಇರಲಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ಸಂಕಲ್ಪ ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ಪಕ್ಕದಲ್ಲಿರೋರಿಗೆ ಏನೋ ಕಷ್ಟದಲ್ಲಿದ್ದಾರೆ ಅಂದರೆ ಸಹಾಯ ಮಾಡುವಂಥ ಮನೋಭಾವ ಎಲ್ಲರೂ ಬೆಳೆಸ್ಕೊಳ್ಳೋಣ. ಒಳ್ಳೇದಾಗಲಿ, ಇವತ್ತು ಗುರುಗಳ ಆಶೀರ್ವಾದ ಕೂಡ ನಮ್ಗೆ ಮಾಡಿದ್ದಾರೆ, ಒಂದು ಒಳ್ಳೆ ಇದನ್ನು ಕೂಡ ಮನವರಿಕೆ ಮಾಡಿದ್ದಾರೆ ನಮಗೆ. ಅದನ್ನು ನಾವು ಇಂದು ಇವತ್ತಿನಿಂದನೇ ಪ್ರಾರಂಭ ಮಾಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಗವಂತ ಅವರ ಆಸೆಗಳೆಲ್ಲ ಈಡೇರಲಿ. ಅವ್ರ ಮುಂದಿನ ದಿನಗಳಲ್ಲಿ ಅವ್ರದೊಂದು ಮಾದಾಸೆ ಇದೆ, ಅವರು ಕೂಡ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ಈ ಕರ್ನಾಟಕನ ಒಂದು ಇಡೀ ನಮ್ಮ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ತರಬೇಕು, ಒಳ್ಳೆ ಡೆವಲಪ್ಮೆಂಟ್ಗಳು ಕೂಡ ಕೊಡಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಇದೆ. ಅದನ್ನ ಈಡೇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ಭಗವಂತ ಎಲ್ಲರ ಒಂದು ಇದು ಕೂಡ ದೇವರಲ್ಲಿ ಕೇಳ್ಕೊಳ್ಳೋಣ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅವರೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹುಟ್ಟುಹಬ್ಬದ ಪ್ರಯುಕ್ತ ಎಬಿಡಿ ಕಚೇರಿಯ ಬಳಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುನಿರಾಜು, ಜಂಗಮಕೋಟೆ ಹರೀಶ್, ಆನೂರು ರವಿ, ನಗರಸಭೆ ಸದಸ್ಯರಾದ ತನ್ವೀರ್ ಪಾಷಾ, ವಿಸ್ಡಮ್ ನಾಗರಾಜ್, ರಿಯಾಜ್ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಅಕ್ರಮ್ ಪಾಷಾ, ಹಿರೇಬಲ್ಲ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಅದಕ್ಕೆ ಶ್ರೀ 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 ಮಹಾದೇವ ಸ್ವಾಮಿಗಳು ಆಗಮಿಸಿದ್ರು. ಬದುಕ್ತೀವೋ ಅದ್ರಲ್ಲಿ ಏನೇ ಬದುಕಲಿ, ಒಂದು ದಿನ ಬದುಕಿದ್ರು ಅಷ್ಟೇ ಮನುಷ್ಯ ಅಂತ ಊಟದ ಮೇಲೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ನಾವು ಸಾಯಕ್ಕೆ ಮುಂಚೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ಸಾಯ್ಬೇಕು ಅನ್ನೋದು ಅಂದ್ರೆ ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅದನ್ನ ಖಂಡಿತ ಅದನ್ನ ನಾನು ರೂಢಿ ಮಾಡಿಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಮ್ಮ ಶಕ್ತಿ ಮೀರಿ ಆ ಭಗವಂತ ಎಚ್ಚರಕ್ಕೆ ಶಕ್ತಿ ಮಾಡಿ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಕೊಟ್ಟಿದ್ದಾನೆ. ಅಷ್ಟು ಶಕ್ತಿ ಮೀರಿ ಮಾಡ್ತೀವಿ ಕೂಡ. ಯಾರೇ ಆಗಲಿ ಒಂದಲ್ಲ ಒಂದಿನ ಎಷ್ಟು ನಾವು ಎಷ್ಟೇ ಕೂಡಿಟ್ಕೊಂಡ್ರು ಏನಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಕ್ಕಾಗುತ್ತೆ, ಮಿಕ್ಕಿದ್ದನ್ನ ಏನಾಗುತ್ತೆ ಅದನ್ನ ಆ ಟೈಮಲ್ಲಿ ಹಂಚ್ಕೊಂಡು ತಿಂದ್ರೆ ತುಂಬಾನೇ ಖುಷಿ ಇರುತ್ತೆ. ಇಲ್ಲ ಹಂಗೆ ಎತ್ತಿಟ್ಕೊಂಡ್ರೆ ಇಲ್ಲ ಕೊಳತು ಹೋಗುತ್ತೋ ಇಲ್ಲ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೋ ಏನೋ ಒಂದಾಗುತ್ತೆ. ಅದಕ್ಕೇನು ಏನಂದ್ರೆ ನಮ್ಮ ಕೈಲಿ ಏನಿದೆಯೋ ಅದನ್ನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಮ್ಮ ಜೊತೆಲಿ ಇರೋಂಥವ್ರಿಗೆ ಆಗ್ಬೋದು. ಫಸ್ಟ್ ಮೊದಲನೇದಾಗಿ ನಮ್ಮ ಜೊತೆಲಿ ಇರೋಂಥವ್ರಿಗೆ ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಯಾರು ಏನು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ನಮ್ಮ ಶಕ್ತಿ ಮೀರಿ ನಾವು ಮಾಡೋಂಥ ಕೆಲಸಗಳು ಮಾಡೋಣ. ಈಗೇನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಅದೇ ಥರ ನಮ್ಮ ಜೊತೆಲಿ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ತಾಲೂಕಿನಲ್ಲಿ 2022-23 ಸಾಲಿನ ಶಾಲಾ ಶೈಕ್ಷಣಿಕ ವರ್ಷ ಆರಂಭವಾದ ಹಿನ್ನೆಲೆ ಹಲವು ಶಾಲೆಗಳಲ್ಲಿ ಮಕ್ಕಳಿಗೆ ಹೂಗಳ ಸ್ವಾಗತವನ್ನ ಕೋರಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಸೋಮವಾರದಿಂದ ಆರಂಭವಾಗಿದ್ದು ಮಕ್ಕಳನ್ನು ಬರಮಾಡಿಕೊಡಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗದ ಶಾಲೆ ಸೇರಿದಂತೆ ಹೋಬಳಿಯ ಶಾಲೆಗಳಲ್ಲಿ ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಗಿತ್ತು. ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಹೂವುಗಳು ಎರಚಿ ಸ್ವಾಗತಿಸಿದರು. ಬಣ್ಣ ಬಣ್ಣದ ಹೂಗಳು ಹಾಗೂ ಕಾಗದಗಳಿಂದ ಸಿಂಗಾರಗೊಂಡಿದ್ದ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ದೀಪ ಬೆಳಗಿ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡುವ ಮೂಲಕ ಶೈಕ್ಷಣಿಕ ವರ್ಷಾರಂಭಕ್ಕೆ ಚಾಲನೆ ನೀಡಿದರು.
ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಮಾತನಾಡಿ, ಶೈಕ್ಷಣಿಕ ವರ್ಷದಲ್ಲಿ ಕಲಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಶಿಕ್ಷಣವನ್ನು ಪರಿಪೂರ್ಣವಾಗಿ ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಉತ್ಸಾಹ ತೋರಬೇಕು. ಕೋವಿಡ್ನ ಭಯವನ್ನು ಬಿಟ್ಟು ಬಿಡಿ. ಯಾವುದೇ ಕಾರಣಕ್ಕೂ ಕೋವಿಡ್ ಕಾರಣದಿಂದ ರಜೆ ನೀಡುವುದಿಲ್ಲ ಎಂದರು. ನಮ್ಮ ಏನಂದ್ರೆ ಎರಡು ವರ್ಷ ನಾವು ಏನು ತಂದಿದ್ದೀವಿ ತಂದಿಲ್ಲ ಅದನ್ನು ಸೇರಿಸಿ ಹೆಚ್ಚಿಗೆಯಲ್ಲಿ ಒಂದು ಬೋಧನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಏನು ಒಂದು ವರ್ಷ ಅಥವಾ ಎರಡು ವರ್ಷ ಇದೆ ಸುಸಿಯ ಮಕ್ಕಳಿಗೆ 9th 8th ಒಂದ್ಸಲ ಕಲಿಕೆ ಹಾಕಬೇಕಾಗುತ್ತೆ. ಅದು ಪ್ರಾರಂಭದಿಂದಲೇ ಆ ಒಂದು ಏನು ಒಂದು ಕಲಿಕೆ ಮಾಡಿದೆ ನಮಗೆ ಓದಿದ ಪಾಠ ಮಾಡೋಕ್ಕಾಗಲಿಲ್ಲ ಅಂತ ಈ ಒಂದು ತಿಂಗಳ ಮೇಕಪ್ ಮಾಡಿಕೊಂಡು ತಿರ್ಗಾ ನಂತರದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಈ ವರ್ಷಕ್ಕೆ ಪ್ರಸ್ತುತ ತರನಲ್ಲಿ ಏನು ಆಗಬೇಕು ಆ ಒಂದು ವಿದ್ಯಾಭ್ಯಾಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ವಿಜಯಪುರ ಜಿಲ್ಲೆ ಕಾರ್ಯದಲ್ಲಿ ಮಾಡಬೇಕು ಅಂತ ನಾವು ನಮ್ಮ ಉಪಕಾಂಕ್ಷರನ್ನು ಕೇಳಿಕೊಂಡಾಗ ಅವರು ಮೃದುವಿಕೆ ಹೋಗಿ ಇಲ್ಲಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ನಾವು ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕೆ ಮಳೆಬಿಲ್ಲು ಎಂಬ ಶೀರ್ಷಿಕೆಯಡಿ ಎರಡು ವರ್ಷಗಳ ಕೊರೋನಾ ಸಮಯದಲ್ಲಿ ಬಾಕಿ ಇರುವ ಕಲಿಕೆ ಹಾಗೂ ಮುಂದಿನ ದಿನಗಳಲ್ಲಿ ಕಲಿಯಬೇಕಾಗಿರುವ ಕಲಿಕೆಯನ್ನು ಒಳಗೊಂಡಿರುವ ಕಾರ್ಯಕ್ರಮವನ್ನ ಶೈಕ್ಷಣಿಕ ವರ್ಷಕ್ಕೆ ತೆಗೆದುಕೊಳ್ಳಲಾಗಿದೆ. ಶಾಲೆಯ ಆರಂಭದಿಂದಲೇ 14 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ನೋಡಿಕೊಳ್ಳಲಾಗುವುದು ಎಂದರು. ಒಬ್ಬಳೇ ಹುಡುಗಿ ಏನೇನು ಖುಷಿ ಆಗ್ತದೆ ಅಂತ ರಜೆ ಇರಬೇಕಾಗಿತ್ತ ಅಲ್ವಾ? ಯಾಕೆ ಎಲ್ಲ ಕಾಯಿಲೆ ಬರಲ್ಲ, ಹಂಗಾಗಿ ಈ ವರ್ಷ ಶಾಲೆ ಮುಚ್ಚೋದು, ಶಾಲೆಗೆ ರಜೆ ಕೊಡೋದು ಬಹಳ ದೃಢ ಆಗ್ತದೆ ಮತ್ತು ಬಹಳ ಅಪರೂಪ ಆಗ್ತದೆ ಮತ್ತು ಇರೋ ರಜೆಗಳನ್ನು ಕಡಿಮೆ ಮಾಡಿ ಹೆಚ್ಚಿನ ಬೋಧನೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮಾರ್ಗದರ್ಶನ ಮಾಡಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಶಾಲೆಗೆ ಬರಬೇಕು ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಶಾಲೆಯಿಂದ ದೂರ ಉಳಿದಿದ್ದರೆ ಅಥವಾ ನಾನಾ ಕಾರಣಕ್ಕೆ ಶಾಲೆಯಲ್ಲಿ ಬಿಟ್ಟಿದ್ದರೆ ಅವ್ರಿಗೂ ಸಹಿತ ನಿಮ್ಮ ಮನವೊಲಿಸಿ ಅವ್ರನ್ನ ಕರ್ಕೊಂಡ್ಬಿಡ್ಬೇಕು ಮತ್ತು ನಮ್ಮ ಟೀಚರ್ಸು ಅಷ್ಟೇ ಅದು ನೋಡಿ ಎಷ್ಟು ಜನ ಶಾಲೆ ಬಿಟ್ಟಿದ್ದಾರೆ ಮತ್ತು ಏನು ಕಾರಣ ಅಂತ ಹೇಳಿಬಿಟ್ಟು ನಾವು ತಿರ್ಗಾ ಶಾಲೆಗೆ ಅವ್ರನ್ನ ಕರ್ಕೊಂಡ್ಬರ್ಬೇಕಾಗುತ್ತೆ. ಇದಕ್ಕೆ ಅಂತಲೇ ಸಪ್ರೇಟು ಪುಸ್ತಕಗಳನ್ನು ಇಡ್ತಾ ಇದ್ದೆ. ಸೊ ಕಳೆದ ವರ್ಷ ಮಕ್ಕಳು ಕಲಿಯಬೇಕಾಗಿದ್ದದ್ದು, ಅದರ ಹಿಂದಿನ ವರ್ಷ ಕಲಿಯಬೇಕಾಗಿದ್ದದ್ದು, ಜೊತೆಗೆ ಈ ವರ್ಷ ಕಲಿಯಬೇಕಾಗಿದ್ದು, ಇದನ್ನು ಮೂರನ್ನು ಒಟ್ಟುಗೂಡಿಸಿ ಒಂದು ವರ್ಷದಲ್ಲಿ ಅತಿ ಮುಖ್ಯವಾಗಿ ಎಷ್ಟನ್ನ ಕಲಿಸಬೇಕೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಬಹುದು. ಕಲಿಸುವಂತಹ ಒಂದು ಪ್ರಯತ್ನ, ಅದಕ್ಕೆ ನಾವು ಕಲಿಕಾ ಚೇತರಿಕೆ ಅಂತೇಳಿ ಹೆಸರಿಟ್ಟು ಇಡೀ ವರ್ಷವನ್ನ ಕಲಿಕಾ ಚೇತರಿಕಾ ವರ್ಷ ಅಂತೇಳಿಯೇ ಕರೀತಾರೆ. ಈ ವರ್ಷವನ್ನು 22-23 ಅದರ ಅಡಿಯಲ್ಲಿ ನಾವು ಇವತ್ತು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಸರ್. ಸಹಜವಾಗಿ ಜೂನ್ 1 ಶಾಲೆಗಳು ಪ್ರಾರಂಭ ಆಗ್ತಾ ಇತ್ತು. ನಮಗೆ ಗೊತ್ತಿರೋ ಹಾಗೆ ಕೋವಿಡ್ನಿಂದ ಸಾಕಷ್ಟು ಕಲಿಕಾ ನಷ್ಟ, ಅದನ್ನು ಇಂಗ್ಲೀಷ್ನಲ್ಲಿ ಲರ್ನಿಂಗ್ ರಿಕವರಿ ಅಂತ ಹೇಳ್ತೇವೆ. ಕಲಿಕಾ ನಷ್ಟವಾದ ಸರಿದೂರಿಸಿದ್ದ 15 ದಿವಸ ಶಾಲೆಗಳನ್ನು ಬೇಗ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಎಲ್ಲ ಕಡೆಯೂ ಈ ಪ್ರಾರಂಭೋತ್ಸವ ಇದೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ವಿಜಯಪುರದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು 2-3 ಶಾಲೆಗಳು ಮಾತ್ರ ಉಳಿದಂತ ಎಲ್ಲ ಶಾಲೆಗಳು ಅಲ್ಲೇ ಅವರವರ ಶಾಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಪುರಸಭಾ ಅಧ್ಯಕ್ಷೆ ರಾಜೇಶ್ವರಿ ಭಾಸ್ಕರ್, ಪುರಸಭಾ ಸದಸ್ಯ ಎಆರ್ ಹನಿಪುಲ್ಲಾ, ಜೆಡಿಎಸ್ ಟೌನ್ ಅಧ್ಯಕ್ಷ ಎಸ್ ಭಾಸ್ಕರ್ ಅವರು ನೂತನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಬೆಂಗಳೂರಿನ ಗರುಡಾಚಾರ್ ಚಾರಿಟೀಸ್ ಅವರು 2.5 ಲಕ್ಷ ವೆಚ್ಚದಲ್ಲಿ ಶಾಲೆಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿಕೊಟ್ಟಿದ್ದು, ಸಂತೋಷ್ ಮತ್ತು ಅಂಜಲಿ ಅವರನ್ನು ಶಾಲಾ ಅಭಿವೃದ್ಧಿಯ ಸಮಿತಿ ವತಿಯಿಂದ ಸನ್ಮಾನಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ.
ಮೇ 28ರಂದು ಜಿಲ್ಲಾ ಕುರುಬರ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು, ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ತಿಪಟೂರಿನಲ್ಲಿ ಕರೆ ನೀಡಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕುರುಬ ಸಮುದಾಯ ಸೇರಿದಂತೆ ಹಿಂದುಳಿದ ಜಾತಿಗಳಿಗೆ ಹಲವಾರು ಸವಲತ್ತುಗಳಿಂದ ವಂಚಿಸುತ್ತಿದ್ದು, ಕುರುಬ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮೇ 28ರಂದು ತುಮಕೂರು ನಗರದ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಜಿಲ್ಲಾ ಕುರುಬರ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಹೀಗೆಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದರು. ಕುರುಬರ ಒಂದು ಜಾಗೃತಿ ಸಮಾವೇಶ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಒಂದೇ, ತುಮಕೂರು ಜಿಲ್ಲೆಯಲ್ಲಿ ಕುರುಬರು ಇದಾರೋ ಇಲ್ವೋ ಅಂತನ್ನೋದನ್ನ ಶಕ್ತಿಯನ್ನು ತೋರಿಸ್ಬೇಕಂತ ಉದ್ದೇಶ ಒಂದಾದರೆ, ಕುರುಬರಿಗೆ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಅನ್ಯಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗ್ತದೆ. ಯಾಕೆಂದರೆ ಭಾಳಷ್ಟು ಜನಕ್ಕೆ ನಮಗೇನೇನು ಸವಲತ್ತುಗಳು ಸಿಕ್ತಿದ್ದಾವೆ, ಯಾವ್ಯಾವ ಸವಲತ್ತುಗಳು ಸ್ಥಗಿತ ಆಗಿದ್ದಾವೆ, ಯಾವ್ಯಾವ ಸವಲತ್ತುಗಳು ಕಡಿಮೆ ಆಗಿದ್ದಾವೆ ಅಂತನೋ ಮಾಹಿತಿ ಯಾರಿಗೂ ಇಲ್ಲ. ವಿದ್ಯಾವಂತರಿಗೆ ಇಲ್ಲ, ಅದು ಹಂಗಿರ್ಬೇಕಾದ್ರೆ ಅವರನ್ನು ಜಾಗೃತಿ ಮೂಡಿಸ್ಬೇಕು ಅಂತನೋ ಉದ್ದೇಶದಿಂದ ಹಾಗೂ ನಮ್ಮ ಒಂದು ಶಕ್ತಿಯನ್ನು ಇಲ್ಲಿ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಕುರುಬರು ಇದ್ದಾರೆ ಅಂತನ್ನೋದನ್ನು ತೋರಿಸೋದಕ್ಕಾಗಿನೇ ಈ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಳ್ತಿದ್ದೀವಿ. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುರುಬ ಸಮಾಜದಲ್ಲಿ ರಾಜಕೀಯ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಅದೇ ರೀತಿ ಸರ್ಕಾರ ರಾಜಕೀಯ ಮೀಸಲಾತಿ ಸೇರಿದಂತೆ ಹಲವಾರು ಸವಲತ್ತುಗಳಿಂದ ಸಮುದಾಯವನ್ನು ವಂಚಿಸಿದ್ದು, ಈ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಎಂದರು. ಅವ್ರು ಬಜೆಟ್ ಮಾಡಿದಾಗೆಲ್ಲ ಅಲ್ಲಿಂದ ಬಜೆಟ್ ಅಂತ ಎಲ್ಲ ಎಲ್ಲ ಟೀಕೆ ಮಾಡ್ತೀವಿ ಪತ್ರಿಕೆಗಳು. ಅಂದ್ರೆ ಇತ್ತೀಚೆಗೆ ಬರ್ತಾ ಇಲ್ಲ ಅಂತಾನ? ಇತ್ತೀಚೆಗೆ ಬರ್ತಾ ಇಲ್ಲ. ಮುಂದಿನ ವರ್ಷ ಸೌಲಭ್ಯ ನೋಡಿ, ಈಗ ಮೂರು ವರ್ಷದಿಂದ ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆ ಆಗಿಲ್ಲ. ಒಂದು ಬೋರ್ವೆಲ್ ಕೊಡುವ ಮಾಹಿತಿ ಇದೆ ನಿಮ್ಮದೆ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸ್ಕಾಲರ್ಶಿಪ್ ಎರಡು ವರ್ಷ ಪೂರ್ತಿ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ರು. ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 400 ಕೋಟಿ ಕೊಡಕ್ ಅವ್ರ ಹತ್ರ ಹಣ ಇಲ್ಲ. ಮುಂದುವರೆದಂತ ಜನಾಂಗಕ್ಕೆ ಅಭಿವೃದ್ಧಿ ನಿರ್ಮೂಲನೆ ಮಾಡಿ ಅವನ್ನ ಹೇಳ್ಬೋದು. ಇನ್ನು ಹೇಳಿದ್ರೆ ಒಂದು ಕಥೆ ಆಯ್ತದೆ, ಒಂದು ಪೇಜೆ ಬರಿಬೇಕಾಯ್ತದೆ. ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ರು, 500 ಕೋಟಿ ಕೊಟ್ರು. 400 ಕೋಟಿ ಆಗುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ. ಹಿಂದುಳಿದ ಜಾತಿ ಮಕ್ಕಳು ಭಾಳಷ್ಟು ಅಲೆಮಾರಿಗಳಿದ್ದಾರೆ ಅದರಲ್ಲಿ. ಅವ್ರಿಗೆ ಒಂದು ಕಡೆ ನಿಂತೀವರು, ನಾಳೆ ಇನ್ನೊಂದರು. ಅಂಥ ಮಕ್ಕಳನ್ನ ಓದಿಸ್ಬೇಕಾಗಿರೋದು ಕರ್ತವ್ಯ ಸರ್ಕಾರದ್ದು, ಇಲ್ಲ ಅವ್ರಿಗೆ ಸವಲತ್ತುಗಳು ಕೊಡ್ಬೇಕಾಗಿರೋದು ಸರ್ಕಾರ. ಆ ಸವಲತ್ತುಗಳು ಕೊಡೋದಕ್ಕೆ ಅವ್ರಿಗೆ ಹಣ ಇಲ್ಲ. ಕೊರೋನಾ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಚಂದ್ರೇಗೌಡ, ಜಿಲ್ಲಾಧ್ಯಕ್ಷ ಸುರೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಿ ನಾರಾಯಣ್ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪುಟೂರು. ಜಗತ್ತಿನಲ್ಲಿ ಯಾವುದಾದರೂ ಒಳ್ಳೆಯ ಧರ್ಮ ಎಂಬುದು ಇದ್ದರೆ ಅದು ಬೌದ್ಧ ಧರ್ಮ ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದರು ಎಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬುದ್ಧ ಪೌರ್ಣಿಯನ್ನು ಹಮ್ಮಿಕೊಂಡಿತ್ತು. ಎಲ್ಲ ಧರ್ಮಗಳು ಆಯಾ ಧರ್ಮಕ್ಕೆ ಸೇರಿದ ದೇವರ ಬಗ್ಗೆ ಹೇಳುತ್ತಾ ಆ ದೇವರನ್ನು ಆರಾಧಿಸಿ ಮೋಕ್ಷ ಪಡೆಯಿರಿ ಎಂದು ಉಪದೇಶಿಸುತ್ತಿದ್ದಾರೆ. ಬುದ್ಧ ಮಾತ್ರ ಯಾರನ್ನು ಪೂಜಿಸದೆ ನಿಮ್ಮಲ್ಲಿ ನೀವು ನಂಬಿಕೆಯನ್ನಿಟ್ಟು ಸದ್ಗತಿ ಪಡೆಯಿರಿ ಎಂದು ಬೋಧಿಸಿದರು. ಆದ್ದರಿಂದಲೇ ಅವರು ಪರಮ ಗುರುವಾದರು ಎಂದರು. ಬುದ್ಧನ ಜೊತೆಗೂಡಿ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಇಲ್ಲಿಟ್ಟುಕೊಂಡು ನಾವು ಅವರಿಗೆ ಗೌರವವನ್ನು ಸಲ್ಲಿಸಿರೋದು ಉಚಿತವಾಗಿದೆ. ನಾವು ಬುದ್ಧನನ್ನ ಜೀವನದಲ್ಲಿ ತಗೊಳ್ಬೇಕಾಗುತ್ತೆ. ಬುದ್ಧನ ಧರ್ಮನೇ ಆಗ್ಬೇಕು ಅಂದ್ರೆ ಆ ಧರ್ಮ ಹೆಚ್ಚು ವೈಜ್ಞಾನಿಕವಾಗಿದೆ, ಮಾನವೀಯವಾಗಿದೆ. ಇನ್ನೊಬ್ಬ ಸಹಮಾನವನನ್ನ ಯಾವುದೇ ಕಾರಣಕ್ಕೂ ಕೀಳು ತಪ್ಪು ಅಂತ ಹೇಳಿ ಅವರು ಭಾವಿಸೋದಿಲ್ಲ. ಕಾರಣಾಂತರದಿಂದ ನಮಗೆ ಸಂಸ್ಕಾರ ಇಲ್ಲದೆ, ಶಿಕ್ಷಣ ಇಲ್ಲದೆ, ಒಳ್ಳೆ ಆಲೋಚನೆಗಳಿಲ್ಲದೆ, ಮಾರ್ಗದರ್ಶನ ಇಲ್ಲದೆ ನಾವು ತಪ್ಪಾಗಿ ಬೆಳಿಬಹುದು, ವರ್ತನೆಗಳು ಕೆಟ್ಟದಾಗ್ಬೋದು. ಆದರೆ ಮನುಷ್ಯ ಹುಟ್ಟುತ್ತ ಯಾರೂ ಕೂಡ ಕೆಟ್ಟ ವ್ಯಕ್ತಿ ಅಲ್ಲ ಅಂತ. ಎವರಿ ಚೈಲ್ಡ್ ಈಸ್ ಯೂನಿಕ್ ಅಂತ ಹೇಳ್ತಾನೆ. ಪ್ರತಿಯೊಬ್ಬರಲ್ಲೂ ಅದ್ವಿತೀಯವಾದ ಶಕ್ತಿ ಇದೆ. ಅದಕ್ಕೆ ಸರಿಯಾದ ಯೋಗ್ಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಯೋಗ್ಯ ಶಿಕ್ಷಣ ಕೊಡುವಂಥದ್ದನ್ನು ಈ ದೇಶದ ಶಿಕ್ಷಣದಲ್ಲಿ, ಆಡಳಿತದಲ್ಲಿ ಕೂಡ ಬುದ್ಧನ ವಿಚಾರಗಳು ಸಮನ್ವಯ ಆಗಬೇಕಾಗುತ್ತೆ. ಬುದ್ಧನ ಧರ್ಮ, ಬೌದ್ಧ ಧರ್ಮ ಅಥವಾ ಬುದ್ಧನ ಆಲೋಚನೆಗಳು ಈ ದೇಶದಲ್ಲಿ ಯಾವ ಧರ್ಮದ ವಿರುದ್ಧನೂ ಬೆಳೆದಿಲ್ಲ.
ಜಗತ್ತಿನಲ್ಲಿ ಯಾವ ಧರ್ಮವನ್ನು ನಿರ್ಣಾಮ ಮಾಡಬೇಕು ಅಂತಾನು ಕೂಡ ಅವರು ಹೋಗಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾನಾ ಧರ್ಮಗಳಿರುವ ಕಂದಾಚಾರ ಮೌಢ್ಯಗಳು ಹಾಗೂ ಪ್ರಗತಿ ವಿರೋಧಿ ಸಂಗತಿಗಳನ್ನು ವಿರೋಧಿಸಿ ಅವರು ಕೊನೆಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ಎಲ್ಲ ಧರ್ಮಗಳಲ್ಲಿರುವ ಮೌಢ್ಯತೆಗಳನ್ನು ವಿರೋಧಿಸುತ್ತಿದ್ದ ಅಂಬೇಡ್ಕರ್ ಅಂತಹ ವಿಚಾರವಾದಿ ಎಂದರು. ಬದಲಾಗಿ ಬೌದ್ಧ ಧರ್ಮವನ್ನು ನಿರ್ಣಾಮ ಮಾಡಬೇಕು ಅಂತ ಹೋದಂತಹ ಅನೇಕ ಪ್ರಯತ್ನಗಳು ಪಟಿಸಲಿಲ್ಲ, ಗಟ್ಟಿಸಲಿಲ್ಲ. ಮುಂದೆನೂ ಕೂಡ ಆ ಧರ್ಮವನ್ನು ಕಣ್ಮರೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬುದ್ಧನ ಆಲೋಚನೆಗಳು, ಬೌದ್ಧ ಧರ್ಮದ ಚಿಂತನೆಗಳು ಅತ್ಯಂತ ಆಳವಾಗಿ ಈ ದೇಶದಲ್ಲಿ ಪರದೇಶಗಳಲ್ಲಿ ಬೇರೂರಿದ್ದಾವೆ. ಅವು ಚಿರಕಾಲ ಈ ದೇಶದಲ್ಲಿ ಉಳಿಲಿ. ಅವರೆಲ್ಲ ಆಲೋಚನೆಗಳು ಪ್ರಪಂಚದ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಜೀವನ ಶೈಲಿಯಲ್ಲಿ ಬರಲಿ. ಎಲ್ಲ ಸರ್ಕಾರಗಳು ಇಂತಹ ಚಿಂತನೆಗಳನ್ನು ಗೌರವಿಸುವಂತೆ ಆಗಲಿ. ಎಲ್ಲ ಯುವಶಕ್ತಿ ಬಹಳ ಮುಖ್ಯವಾಗಿ ಈ ದೇಶದ ಆಡಳಿತ ಮಾಡುವಂಥವ್ರು, ಹೋರಾಟಗಾರರು ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾರು ದಲಿತ, ದೀನ ದಲಿತ, ದುರ್ಬಲ ವರ್ಗಗಳ ಜನ ಇದ್ದೀವಿ, ಶತಮಾನಗಳಿಂದ ನೋವನ್ನು, ಅನ್ಯಾಯವನ್ನು ಅನುಭವಿಸ್ಕೊಂಡು ಒಂದು ಮನುಷ್ಯರೇ ಅಲ್ಲ ಅನ್ನುವಂಥ ಅಪಮಾನಕ್ಕೆ ಒಳಗಾಗಿದ್ರು. ಅವರು ಬುದ್ಧನ ಆತ್ಮವಿಶ್ವಾಸವನ್ನು, ಬುದ್ಧ ಹೇಳ್ತಾನೆ ಯಾರು ಎಷ್ಟಾದರೂ ಗಲಾಟೆ ಮಾಡಲಿ, ಮೌನನೇ ಅದಕ್ಕೆಲ್ಲ ಉತ್ತರ ಅಂತೇಳಿ. ಅಂದರೆ ಮೌನವಾಗಿರಬೇಕು ಅಂದರೆ ನಾವು ಮೌನವಾಗಿ ಒಂದು ಯೋಚನೆಯನ್ನು ಮಾಡಬೇಕು ನಾವು ಜಗತ್ತಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಹಾಗೂ ಸುಧಾ ವೆಂಕಟೇಶ್, ನಾಗೇಶ್ ಪರಿಷತ್ತಿನ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಆಯೋಜಿಸಿದ್ದ ಆರೋಗ್ಯ ಮೇಳ ಯಶಸ್ವಿಗೊಳಿಸಲು ಆಶಾ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆಗೆ ಅಂಗನವಾಡಿ ನೌಕರರನ್ನ ಬಳಸಿಕೊಂಡು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಅಂಗನವಾಡಿ ನೌಕರರಿಗೆ ಸರ್ಕಾರವೇ ಘೋಷಣೆ ಮಾಡಿದ್ದ ಬೇಸಿಗೆ ರಜೆಯನ್ನು ನುಂಗಿ ಹಾಕಿತ್ತು. ಅದರ ಬದಲಿಗೆ 16-30 ರಜಾ ನೀಡುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರು ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮಕ್ಕಳ ಇಲಾಖೆ ಕಚೇರಿ ಮುಂದೆ ಧರಣಿ ನಡೆಸಿದರು. ಇದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ 2016 ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರವೇ ಬೇಸಿಗೆ ರಜೆ ಘೋಷಿಸಲಾಗಿತ್ತು. ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಗೆ ಬರುವ ಅಂಗನವಾಡಿ ಕೇಂದ್ರಗಳಿಗೆ ಮಾತ್ರ ರಜೆ ನೀಡದೆ 14-15 ನಡೆಸಿದ ಆರೋಗ್ಯ ಮೇಳದ ಯಶಸ್ವಿಗೆ ಕಾರ್ಯಕರ್ತರಿಂದ ಕೆಲಸ ಮಾಡಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಅಧಿಕೃತ ರಜೆ ನೀಡಿ ಇಲ್ಲವಾದಲ್ಲಿ ನಾವೇ ರಜೆ ಹಾಕಿಕೊಂಡು ಹೋಗುತ್ತೇವೆ ಎಂದು ಅಂಗನವಾಡಿ ನೌಕರರ ಕ್ಷೇಮಾಭಿವೃದ್ಧಿಯ ಕಾರ್ಯದರ್ಶಿ ನಾಗರತ್ನಮ್ಮ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಚೇರಿಗೆ ಮುತ್ತಿಗೆ ಹಾಕಿ ಮೌನ ಪ್ರತಿಭಟನೆ ನಡೆಸಿದರು. ಸರ್, ಅದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೆಯದೇ, ನಾನು ಇಲ್ಲ ಅಂತ ಹೇಳಿಲ್ಲ. ಈಗ ನಮ್ಮನೆಯಲ್ಲೂ ಯಾರೋ ಅನಾರೋಗ್ಯ ಇರ್ತಾರೆ, ನಮ್ಮ ಗ್ರಾಮದಲ್ಲಿರ್ತಾರೆ, ವಾರ್ಡಲ್ಲಿರ್ತಾರೆ, ಎಲ್ಲ ಇರ್ತಾರೆ. ಕಾರ್ಯಕ್ರಮ ಚೆನ್ನಾಗಿದೆ, ಅವ್ರು ಮಾಡಿದ್ದಾರೆ, ಸಂತೋಷ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿದೆ, ಎಲ್ಲ ಸಂತೋಷ. ಆದರೆ ನಮ್ಮ ಕೆಲಸ ಅಲ್ಲ ಅದು. ನಮಗೇನು ಗೊತ್ತಾ, ಇಲಾಖೆಯಿಂದ ಬರೀ ಚುಚ್ಚುಮದ್ದಿನ ಕಾರ್ಯಕ್ರಮಗಳು, ಗರ್ಭಿಣಿ ಬಾಣಂತಿಯರ ಚುಚ್ಚುಮದ್ದಿನ ಕಾರ್ಯಕ್ರಮಗಳು, ಪೋಷಣಾ ಅಭಿಯಾನ, ಪೋಷಕ ಶಿಬಿರಗಳು ಅಷ್ಟಕ್ಕೇ ಇದೆ ಹೊರತು ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸೋಕ್ಕೆ ಇಲಾಖೆಯಲ್ಲಿ ಏನಿಲ್ಲ. ಇಲಾಖೆಯಲ್ಲಿ 2-3 ಆದೇಶಗಳನ್ನು ಮಾಡಿದ್ದಾರೆ. ಏನಂತ, ಇಲಾಖೆ ಏತರ ಕೆಲಸಗಳು, ಇಲಾಖೆ ಬಿಟ್ಟು ಬೇರೆ ಯಾವುದೇ ಕೆಲಸಗಳನ್ನು ನೀವು ನಿರ್ವಹಿಸಬೇಕಿಲ್ಲ ಅಂತ ಹೇಳಿದ್ರು ಅವ್ರು ನಮಗೂ. ಇದು ಆರೋಗ್ಯ ಇಲಾಖೆ ಅಲ್ವೇ ನಮ್ಮ ಅಂತ. ಆರೋಗ್ಯ ಇಲಾಖೆ ಆಗಿದ್ದಾಗ ರಜಾ ಇದ್ದಿದ್ರೆ ನಮಗೆ ಖುಷಿಯಾಗಿ ಮಾಡ್ತಾಯಿದ್ರು, ಅಂಗನವಾಡಿಯಲ್ಲಿ ಮಾಡಿದ್ರು ಕೆಲಸ, ಇದು ಮಾಡಿದ್ರು ಕೆಲಸ ಅಂತ ಮಾಡಿಬಿಡ್ತಾಯಿದ್ರು. ಆದರೆ ಇದು ರಜದು ಹೋಗ್ಬಿಡ್ತಲ್ವಾ ಅಂತ ನಮಗೆ ನೋವಾಗ್ತಾಯಿದೆ ಅಷ್ಟೇ. ಏಕೆಂದರೆ 3 ರಜಾ ಇಲ್ಲ, ಈ ವರ್ಷ ರಜಾ ಬಂದಿದ್ದು ಇದು ನುಂಗ್ತು, 3 ಕೊರೋನಾ ನುಂಗ್ತು, 1 ಆರೋಗ್ಯ ಮೇಳ ನುಂಗ್ತು, 4ನೇದಕ್ಕೆ ಏನು ಬರುತ್ತೋ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಬೇಜಾರಾಗಿದೆ ಸರ್, ರಾತ್ರಿ ಆಗಲೂ ಕೆಲಸ ಮಾಡಿದ್ದಾರೆ. ನಿಮ್ಮ ಮಿನಿಸ್ಟರ್ ಒಂದು ಮಾತು ಕೂಡ ತುಂಬಾ ಬೇಸರ ಇದೆ ಅವರ ಬಗ್ಗೆ ಹೇಳಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನಾನು ಇವಾಗೆಲ್ಲ ನಮ್ಮ ಹೆಣ್ಮಕ್ಳು ಅದನ್ನೇ ಹೇಳ್ತಾ ಇದ್ರು, ಇಷ್ಟೆಲ್ಲ ಮಾಡಿದ್ವಿ, ಒಬ್ಬೇ ಒಬ್ಬ ಅಧಿಕಾರಿ ಆಗಲಿ, ಒಬ್ಬೇ ಒಬ್ಬ ಜನಪ್ರತಿನಿಧಿ ಆಗಲಿ, ತಾಲೂಕಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಶಸ್ವಿಗೊಳಿಸಿಲ್ಲ ಅಂತ ಹೇಳಿದರೆ, ಹಾಗಾದ್ರೆ ನಮ್ಮ ಹತ್ರ ಯಾಕೆ ಮಾಡಿಸ್ಕೊಂಡ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿದ ಸಿಇಒ ಶಿವಶಂಕರ್, ಅಷ್ಟು ದಿನಗಳ ಕಾಲ ರಜೆ ಕೊಡಲು ನನಗೆ ಅಧಿಕಾರವಿಲ್ಲ, ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ, ಅವರು ಏನು ಆದೇಶ ಮಾಡುತ್ತಾರೋ ಅದನ್ನು ಜಾರಿ ಮಾಡುತ್ತೇವೆ ಎಂದರು. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಂಡರ ಮುಖಾಂತರ ನನಗೊಂದು ಅರ್ಜಿ ಸ್ವೀಕೃತ ಆಗಿದೆ. ಅವರಿಗೆ ಏನು 15 ಬೇಸಿಗೆ ರಜೆ ಸಮಯದಲ್ಲಿ ಅವರು ಆರೋಗ್ಯ ಮೇಳಕ್ಕಾಗಿ ದುಡಿದಿರುವುದಾಗಿ, ಅದಕ್ಕಾಗಿ ತಮಗೆ ಅಂದರೆ ಅವರಿಗೆ ವೈಯಕ್ತಿಕವಾಗಿ ಕೂಡ ಹಲವಾರು ಬೇರೆ ಕೆಲಸ ಕಾರ್ಯಗಳಿಗೆ ಆ ಸಂದರ್ಭದಲ್ಲಿ ಇದ್ದಿದ್ದರಿಂದ ನಮಗೆ 15 ಕಾಲ ಈಗ ಬೇಸಿಗೆ ರಜಾನ ಕೊಡಬೇಕಂತೇಳಿ ಕೇಳಿದ್ದಾರೆ. ಈ ಬಗ್ಗೆ ನಾನು DD ವುಮನ್ ಆ್ಯಂಡ್ ಚೈಲ್ಡ್ ಅವರಿಂದ ವರದಿಯನ್ನು ಕೇಳಿದ್ದೆ ನಾನು. ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಅವರಿಂದ ವರದಿ ಪಡೆದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇವೆ. ಸೊ ಸರ್ಕಾರ ಯಾಕಂದರೆ 15 ಕಾಲ ರಜಾ ಕೊಡುವಂಥ ಅಧಿಕಾರ ನನಗೆ ಇಲ್ಲ, ಆದ್ದರಿಂದ ಅದು ಸರ್ಕಾರದಿಂದ ಅನುಮತಿ ಪಡಿಬೇಕಾಗ್ತದೆ. ಅನುಮತಿ ಬಂದ ನಂತರ ತಮಗೆ ಅದು ಮುಂದಿನ ಇದನ್ನು ತಿಳಿಸ್ತೇವೆ.
ಅಂತೇಳಿ ನಾನು ಡಿಡಿ ಉಮಾನಂದ್ ಚೈಲ್ಡಿಂದ ಈ ಬಗ್ಗೆ ಅವ್ರು ಕೆಲಸ ಮಾಡಿರೋದ್ರ ಬಗ್ಗೆ ವರದಿಯನ್ನು ಕೇಳಿದ್ದೇನೆ. ಒಟ್ಟಿನಲ್ಲಿ ಆರೋಗ್ಯ ಮೇಳಕ್ಕಾಗಿ ಶ್ರಮ ಹಾಕಿ ಯಶಸ್ವಿಗೆ ಕಾರಣರಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅದರ ಪ್ರತಿಫಲವೇ ಇಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದು, ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರ ಸಮಸ್ಯೆಯನ್ನು ಆಲಿಸಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ಕೆಯುಡಿಎ ಕಚೇರಿ ಇರುವ ಟಮಕ ವಾರ್ಡ್ನಲ್ಲೇ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು, ನೀರು, ರಸ್ತೆ ಸೇರಿದಂತೆ ಇನ್ನಿತರ ಕೆಲಸಗಳನ್ನು ಪೂರ್ಣಗೊಳಿಸಲು ಮೊದಲ ಆದ್ಯತೆ ನೀಡಲಾಗುವುದು ಎಂದು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ಭರವಸೆ ನೀಡಿದರು. ನಗರದ ಕೆಯುಡಿಎ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಿಂಗ್ ರಸ್ತೆಯ ವಿಚಾರವು ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಮುಂದಿನ ಬಜೆಟ್ನಲ್ಲಿ ಅನುದಾನ ಸಿಗುವಂತೆ ಮಾಡಲಾಗುವುದು. ನಿಕಟಪೂರ್ವ ಅಧ್ಯಕ್ಷ ಓಂ ಶಕ್ತಿ ಚಲಪತಿಯವರ ಅವಧಿಯಲ್ಲಿ ಬಾಕಿ ಇರುವ ಕೆಲಸಗಳು, ಆಶ್ವಾಸನೆಗಳನ್ನು ಪೂರ್ಣಗೊಳಿಸಲಾಗುವುದು. ಕೊರೋನಾದಿಂದಾಗಿ 2 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ಸಾಧ್ಯವಾಗಿಲ್ಲ. ಇದೀಗ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದರು. ಪತ್ರಕರ್ತ ಬಂಧುಗಳೇ, ಏನಿವತ್ತು ನೂತನವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ನನ್ನನ್ನು ಘೋಷಣೆ ಮಾಡಿದೆ. ನಮ್ಮ ಪಕ್ಷದ ಮುಖಂಡರಿಗೆ ಅಸಹನಂಗ್ ಆಫ್ ಮಾಡಬೇಕಿತ್ತು. ನಮ್ಮ ಪಕ್ಷದ ಮುಖಂಡರಿಗೆ ನಾನು ಸಂಪೂರ್ಣವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಈ ಕೂಡ ಅಧ್ಯಕ್ಷ ಸ್ಥಾನ ಆಗಲು ಸಹಕಾರ ನೀಡಿದಂತಹ ಸರ್ಕಾರ ನಮ್ಮದೇ ಇರೋದ್ರಿಂದ ಇಲ್ಲ ಈಗ ಹಿಂದೆ ಏನು ಈ ಕೊರೋನಾ ಬಂದ ಒಂದು ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಈ ರೀತಿ ಇದು ವಿಚಾರ ಇದೆ ಕುಂಠಿತಗೊಂಡಿರ್ಬೋದು. ಆದರೆ ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ 100% ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ನಮ್ಮ ಸರ್ಕಾರ ನಮಗೆ ಸ್ಪಂದಿಸ್ತದೆ ಅನ್ನುವಂಥ ವಿಶ್ವಾಸ ಇದೆ. ಪ್ರಯತ್ನ ಅಂತೂ 100% ಪಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಸೇರಿದಂತೆ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕೆಲಸಗಳಿಗೆ ಮತ್ತಷ್ಟು ಆದ್ಯತೆ ನೀಡಲಾಗುವುದು. ಸಾರ್ವಜನಿಕರು ಯಾವುದೇ ಕೆಲಸಗಳಿದ್ದರೂ ಕಚೇರಿಗೆ ನೇರವಾಗಿ ಬಂದು ವ್ಯವಹರಿಸಲು ಮುಕ್ತವಾಗಿ ಅನುಕೂಲ ಕಲ್ಪಿಸುವುದಾಗಿ ತಿಳಿಸಿದರು. ಮುಖ್ಯ ಸಚೇತಕರಾಗಿರುವಂತಹ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿ ಅವರು, ನಮ್ಮ ಸಂಸದರಾಗಿರುವಂತಹ ಮುನ್ಸಾವಿ ಸರ್ ಅವರು, ಆಮೇಲೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಮುನಿಕೃಷ್ಣರವರು, ಮುನಿರತ್ನರವರು, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರು, ನಮ್ಮ ಸಹೋದರರು ಆಗಿರುವಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪಿ ಎಂ ಕೃಷ್ಣಮೂರ್ತಿ ಅವರು, ನಮ್ಮ ಕೋಲಾರ ನಗರದ ಅಧ್ಯಕ್ಷ ಆಗಿರುವಂತಹ ತಿಮ್ಮರಾಯಪ್ಪನವರು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ರಾಮಚಂದ್ರೇಗೌಡರು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮಾಗೇರಿ ನಾರಾಯಣ ಸ್ವಾಮಿ ಅವರು, ಅರಣಂದವರು, ಅದೇ ರೀತಿಯಲ್ಲಿ ನಮ್ಮ ಕಾರ್ಯಾಲಯ ಕಾರ್ಯದರ್ಶಿ ಆದಂತಹ ರಾಜೇಶ್ ಸಿಂಗ್ ಅವರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಆದಂತಹ ಬಾಲಾಜಿ ಅವ್ರಿಗೂ ಇವರೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಕಾರಣ ಅವರೆಲ್ಲರ ಸಹಕಾರದಿಂದ ಇವತ್ತು ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕಾಯಿತು. ಅದಕ್ಕೆ ಮೊದಲು ಅವ್ರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಏನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊಸದಾಗಿ ನಾನು ಐಕ್ಯ ಆಗಿ ಸುದ್ದಿಗೋಷ್ಠಿಯಲ್ಲಿ ಕೆಯುಡಿಎ ನೂತನ ಸದಸ್ಯರಾದ ಟಮಕ ರಮೇಶ್, ಲಕ್ಷ್ಮಣಗೌಡ, ವೆಂಕಟರಮಣ, ಕೆ ರಾಧಿಕಾ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.